ರಂಜಾನ್ ತಿಂಗಳು ಮುಗಿಯಿತು. ವಿಶ್ವದಾದ್ಯಂತ ಎಲ್ಲ ಮುಸಲ್ಮಾನ್ ಬಾಂಧವರು ಈದ್ ಹಬ್ಬದ ಸಂಭ್ರಮದಲ್ಲಿದ್ದಾರೆ. ನಮ್ಮ ಸರಾಕೇರ್ ವತಿಯಿಂದ ವಿಶ್ವದಾದ್ಯಂತ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ನಮ್ಮ ಈದ್ ಹಬ್ಬದ ಶುಭಾಶಯವನ್ನು ಕೋರುತ್ತಿದ್ದೇವೆ. ಮುಖ್ಯವಾಗಿ ಮುಸಲ್ಮಾನ್ ಬಾಂಧವರಲ್ಲಿ ನಮಾಜ್, ಅದೇ ಥರ ಉಪವಾಸ, ಇದೊಂದು ಆರೋಗ್ಯಕ್ಕೆ ಬೇಕಾಗಿರುವಂಥ ಇದರಲ್ಲಿ ವೈದ್ಯಕೀಯ ಚಿಂತನೆಗಳಿವೆ. ಅದೇ ರೀತಿ ನಮ್ಮ ಸೆರಾಕೇರ್ ಸಂಸ್ಥೆನೂ ಕೂಡ ಇವತ್ತಿನ ದಿನ ಎಷ್ಟೋ ಜನರ ಆರೋಗ್ಯಕ್ಕೆ ಪೂರಕವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ದಿನ ಸೆರಾಕೇರ್ ಸಂಸ್ಥೆಯು 90 ರಾಷ್ಟ್ರಗಳಲ್ಲಿ 80,000 ಸಂಸ್ಥೆಗಳನ್ನು ಹೊಂದಿದ್ದು, ಮುಖ್ಯವಾಗಿ ಈ ಸೆರಾಕೇರ್ ಸಂಸ್ಥೆ ಸೌತ್ ಕೊರಿಯಾದಿಂದ ಆರಂಭಗೊಂಡಿದೆ. ಇವತ್ತಿನ ದಿನ ಮಂಗಳೂರು ಸೆರಾಕೇರ್ ಸಂಸ್ಥೆ 1,000 ಜನರಿಗೆ ಆರೋಗ್ಯವನ್ನು ನೀಡುವುದರತ್ತ ತನ್ನ ಪ್ರಯಾಣವನ್ನು ಗಳಿಸ್ತಾ ಇದೆ. ಮುಖ್ಯವಾಗಿ ನಾವು ಬೆನ್ನುಮೂಳೆಗೆ ಸಂಬಂಧಪಟ್ಟ ಥೆರಪಿಯನ್ನು ಕೊಡ್ತಾ ಇದ್ದೇವೆ. ಎಲ್ಲ ನರಗಳ ಒಂದು ಮೂಲ ಇರುವಂಥದ್ದು ಬೆನ್ನುಮೂಳೆಯಲ್ಲಿ, ಹಾಗಾಗಿ ಆ ಬೆನ್ನುಮೂಳೆಗೆ ಥೆರಪಿಯನ್ನು ಕೊಡೋದ್ರ ಮುಖಾಂತರ ನಮ್ಮ 26 ಅಂಗಗಳ ಮೇಲೆ ಟ್ರೀಟ್ಮೆಂಟನ್ನು ನಾವು ಇವತ್ತಿನ ದಿನ ಈ ಸೆರಾಕೇರ್ ವತಿಯಿಂದ ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ಎಷ್ಟೋ ಜನ ಹೇಳಬೇಕಂತ ಹೇಳಿದರೆ ಆಪರೇಷನ್, ಅದೇ ಥರ ಸರ್ಜರಿ, ಮಾತ್ರೆಗಳನ್ನು ತುಂಬ ಕ್ಷಣ ಇರುವಂಥ ಪ್ರಾಬ್ಲಮ್ಸನ್ನು ಅನುಭವಿಸ್ತಾ ಆ ಮಾತ್ರೆಗಳನ್ನು ದಿನಾಲು ನುಂಗ್ತಾ ಇದ್ದಾರೆ. ಅದೇ ಥರ ಅವರು ಆ ಪ್ರಾಬ್ಲಮ್ಸಿಂದಾಗಿ ತುಂಬಾ ಸಫರ್ ಆಗ್ತಾ ಇದ್ದಾರೆ. ಹಿಂದಿನ ಸಿಸ್ಟಮ್, ಅದೇ ಥರ ಇವಾಗಿನ ಸಿಸ್ಟಮ್ ತುಂಬಾ ಚೇಂಜಸ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಹಿಂದಿನ ಕಾಲದಲ್ಲಿ ಬೆಳಿಗ್ಗೆ ಬೇಗನೆ ಎದ್ದುಬಿಟ್ಟು ಒಲೆಯ ಪಕ್ಕ ಕೂತುಬಿಟ್ಟು ಅಡುಗೆ ಮಾಡುವಂಥದ್ದು, ಆವಾಗ ಅವರ ಜಾಯಿಂಟ್ಸ್ ಎಲ್ಲ ತುಂಬಾ ಸ್ಟಿಫ್ನೆಸ್ ಎಲ್ಲ ಕಡಿಮೆ ಆಗ್ತಾ ಇತ್ತು. ಅದೇ ಥರ ಗುಡಿಸುವಂಥದ್ದು, ಒರೆಸುವಂಥದ್ದು ಎಲ್ಲ ಕೂಡ ಬಗ್ಗಿಕೊಂಡೇ ಮಾಡ್ತಾ ಇದ್ರು. ಬಟ್ ಇವತ್ತಿನ ಈ ಟೈಮಲ್ಲಿ ಅದೆಲ್ಲ ಯಾವುದು ಕೂಡ ಸಿಸ್ಟಮ್ ನಡೀತಾ ಇಲ್ಲ. ಎಲ್ಲರೂ ಕೂಡ ನಿಂತುಕೊಂಡೇ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಗಂಟಿಗೆ ಸಂಬಂಧಪಟ್ಟದ್ದು, ಸೊಂಟ ನೋವಿಗೆ ಸಂಬಂಧಪಟ್ಟದ್ದು, ಅದೇ ಥರ ಅವರಿಗೆ ಶೋಲ್ಡರಿಗೆ ಸಂಬಂಧಪಟ್ಟ ಎಲ್ಲ ಥರದ ಪ್ರಾಬ್ಲಮ್ಸನ್ನು ಇವತ್ತಿನ ದಿನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಆ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಮಾತ್ರೆಗಳಿಂದನೇ ಆ ಒಂದು ಸೊಲ್ಯೂಷನನ್ನು ಅವರು ಪಡ್ಕೊಳ್ತಾ ಇದ್ದಾರಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ನಾನು ಈ ಸೆರಾಕೇರ್ ಬಗ್ಗೆ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡ್ತೇನೆ. ಯಾಕಂದರೆ ಈ ಸೆರಾಕೇರ್ ಸಂಸ್ಥೆಯಲ್ಲಿ ನಾವು ಕೊಡುವಂಥ 6 ಒಂದು ತತ್ವಗಳ ಮೂಲಕ ಇಲ್ಲಿ ಬರುವಂಥ ಎಲ್ಲ ಜನರ ಆರೋಗ್ಯವನ್ನು ಚೆನ್ನಾಗಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಅಕ್ಯುಪ್ರೆಷರ್ ಒಂದು ಇಫೆಕ್ಟ್ ಇರುತ್ತೆ. ಇದು ನರಗಳಿಗೆ ಸಂಬಂಧಪಟ್ಟ ಎಲ್ಲ ಥರದ ಪ್ರಾಬ್ಲಮ್ಸ್ಗೆ ಟ್ರೀಟ್ಮೆಂಟನ್ನು ಮಾಡ್ತಾ ಇದೆ. ಅದೇ ಥರ ಮಾಕ್ಸಿವಿಷನ್, ಇದರ ಬಗ್ಗೆ ಹೇಳಬೇಕಂದ್ರೆ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ರಕ್ತವನ್ನು ಬೆವರಿನ ರೂಪದಲ್ಲಿ ಹೊರಗಡೆ ಹಾಕಿಬಿಟ್ಟು ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದೆ. ಅದೇ ಥರ ಕೈರೋಪ್ರಾಕ್ಟಿಕ್, ಇದು ನಮ್ಮ ಸ್ಪೈನಲ್ ಕಾರ್ಡ್ ಅಲೈನ್ಮೆಂಟನ್ನು ಕರೆಕ್ಟ್ ಪೊಸಿಷನ್ಗೆ ಸೆಟ್ ಮಾಡಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಅದೇ ಥರ ಇನ್ನು ಮಸಾಜ್ ಇಫೆಕ್ಟ್, ಇದು ನಮ್ಮ ಮಸಲ್ಸಲ್ಲಿ ಇರುವಂಥ ಸ್ಟಿಫ್ನೆಸ್ಸನ್ನು ತೆಗಿಲಿಕ್ಕೆ ಕೂಡ ತುಂಬಾ ಸಪೋರ್ಟ್ ಮಾಡುತ್ತೆ. ಅದೇ ಥರ ಮುಖ್ಯವಾಗಿ ಹೇಳಬೇಕಂದ್ರೆ ವಿಟಮಿನ್ ಡಿ, ಇವತ್ತಿನ ದಿನ ಹೊರಗಡೆ ಆಗುವಂಥ ಪೊಲ್ಯೂಷನ್ನ ಕಾರಣ ನಮಗೆ ಬೇಕಾಗಿರುವಂಥ ವಿಟಮಿನ್ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಬರೀ 2% ಅಷ್ಟು ಮಾತ್ರ ಸಿಗ್ತಾ ಇದೆ. ನಾವು ಈ ಜೇ ಸ್ಟೋನಿನ ಮುಖಾಂತರ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೇವೆ. ಆ ಸ್ಟೋನಿಗೆ ಹೀಟ್ ಮಾಡ್ತಾ ಬಂದಾಗೆ ನಮ್ಮ ದೇಹದ ಮೇಲೆ 9% ಅಷ್ಟು ವಿಟಮಿನ್ ಡಿ ಅಂಶ ದೇಹದ ಮೇಲೆ ಸೇರ್ತಾ ಇದೆ. ಇದರಿಂದಾಗಿ ಜನಗಳಿಗೆ ಇನ್ಫೆಕ್ಷನ್ಗೆ ಸಂಬಂಧಪಟ್ಟದ್ದು, ಅದೇ ಥರ ಮೂಳೆಗಳಿಗೆ ಸಂಬಂಧಪಟ್ಟದ್ದು, ಅದೇ ಥರ ನರಕ್ಕೆ ಸಂಬಂಧಪಟ್ಟದ್ದು, ಅದೇ ಥರ ರಕ್ತಕ್ಕೆ ಸಂಬಂಧಪಟ್ಟ ಎಲ್ಲ ಥರದ ಪ್ರಾಬ್ಲಮ್ಸ್ಗೆ ಸಂಪೂರ್ಣವಾದಂಥ ಒಂದು ಪರಿಣಾಮವನ್ನು ಈ ಥೆರಪಿಯ ಮುಖಾಂತರ ಪಡ್ಕೊಳ್ತಾ ಈ ಜನಗಳು ಆರೋಗ್ಯವನ್ನು ಪಡ್ಕೊಳ್ತಾ ಇದ್ದಾರಂತ ಹೇಳ್ಬೋದು. ಎಲ್ರಿಗೂ ಕೂಡ ನಮಸ್ತೆ. ಸೆರಾಕೇರ್ ಸಂಸ್ಥೆಗೆ ಮೇಯ್ನ್ ಆಗಿ ಬೇಕು ಅಂತ ಹೇಳಿದರೆ ಇಲ್ಲಿ ಯಾವುದೇ ರೀತಿಯ ಮೆಡಿಸಿನ್ ಸಿಸ್ಟಮ್ ಇರಲ್ಲ, ಅದೇ ರೀತಿ ಟ್ಯಾಬ್ಲೆಟ್ ಸಿಸ್ಟಮ್ ಬರಲ್ಲ. ಇದು ಥೆರಪಿ ನಡೆಯುವಂಥದ್ದು ಬರೀ ಜೇ ಸ್ಟೋನಿಂದ. ಸೊ ಒಂದು ಜೇ ಸ್ಟೋನ್ ಭೂಗರ್ಭದಲ್ಲಿ ಸಿಗುವಂತಹ ಅಮೂಲ್ಯವಾದ ರತ್ನ ಅಂತ ಹೇಳ್ತೇವೆ. ಇವತ್ತಿನ ದಿನ ನವರತ್ನಗಳಲ್ಲಿ ಒಂದಾಗಿರುವಂತಹ ಈ ಸ್ಟೋನನ್ನು ನಾವು ಪಚ್ಚೆ ಕಲ್ಲು ಅಂತ ಕೂಡ ಕರಿತೇವೆ. ಈ ಸ್ಟೋನಿಂದ ಥೆರಪಿಯನ್ನು ತಗೊಳ್ಳೋದ್ರಿಂದ ನಮಗೆ FIR ರೇಸ್ ಅನ್ನೋದು ಬಾಡಿಯ ಒಳಗಡೆ ಪಾಸ್ ಆಗುತ್ತೆ. ಸೊ ಅದರಿಂದ ವಿಟಮಿನ್ ಡಿ ಅಂಶ ನಮ್ಮ ಬಾಡಿಗೆ ಪೆನೆಟ್ರೇಟ್ ಆಗ್ತಾ ಬರುತ್ತೆ. ಇವತ್ತಿನ ದಿನ ವಿಟಮಿನ್ ಡಿ ಅಂಶ ಸೂರ್ಯನ ಕಿರಣದಿಂದ ಸಿಗುತ್ತೆ ಅಂತ ಹೇಳ್ತೇವೆ. ಆದರೆ ಅದರಲ್ಲಿ ಬರೀ ಬೆಳಗಿನ ಹೊತ್ತಲ್ಲಿ 2% ಅಷ್ಟು ಮಾತ್ರ ಸಿಗುತ್ತೆ. ಆದರೆ ನಮ್ಮ ಈ ಥೆರಪಿಯನ್ನು ತಗೊಳ್ಳೋದ್ರಿಂದ ಎಷ್ಟು ಹೊತ್ತಲ್ಲೂ ಬೇಕಾದರೂ ತಗೊಳ್ಳಿ, ಆದರೆ 9% ಅಷ್ಟು ವಿಟಮಿನ್ ಡಿ ಅಂಶ ಅದರಲ್ಲಿ ನಿಮಗೆ ಸಿಗ್ತಾ ಬರುತ್ತೆ. ಅದೇ ರೀತಿ ಇನ್ನೊಂದು ಹೇಳಬೇಕಾದ್ರೆ ಇವತ್ತಿನ ದಿನ ಈ ಒಂದು ಥೆರಪಿಯನ್ನು ಸುಮಾರು 16,000 ಸೈಂಟಿಸ್ಟ್ ಹಾಗೆ ಇಂಜಿನಿಯರ್ಸ್ಗಳ ಕಾಂಬಿನೇಷನಲ್ಲಿ ರೆಡಿ ಮಾಡ್ತಾ ಬರ್ತಾರೆ. ಹಾಗೇನೆ ಇದರಲ್ಲಿ ಕ್ವಾಲಿಟಿ ಡಿಫ್ರೆಂಟ್ ಟೈಪಲ್ಲಿ ಬರುತ್ತೆ. ಫಸ್ಟ್ ಕ್ವಾಲಿಟಿಯನ್ನು ನಾವು ಥೆರಪಿಗೋಸ್ಕರ ಯೂಸ್ ಮಾಡ್ತಾ ಬಂದರೆ, ಸೆಕೆಂಡ್ ಕ್ವಾಲಿಟಿ ಸ್ಟೋನನ್ನು ನಾವು ಸೌಂದರ್ಯವರ್ಧಕ ಥಿಂಗ್ಸ್ಗಳಾಗಿ ಎಲ್ಲ ಯೂಸ್ ಮಾಡ್ತಾ ಬರ್ತೇವೆ.
ಹಾಗೆ ಇವತ್ತಿನ ದಿನ ತುಂಬಾ ಜನರು ತುಂಬಾ ಪ್ರಾಬ್ಲಮ್ಸ್ ನಿಂದ ಸಫರ್ ಆಗ್ತಾ ಇದ್ದಾರೆ. ಒಂದೊಂದು ಪ್ರಾಬ್ಲಮ್ಸ್ಗೂ ಅವರು ಖರ್ಚು ಎಷ್ಟು ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದರೂ ಕೂಡ ಅಷ್ಟು ಖರ್ಚು ಮಾಡಿದ್ರೂ ಕೂಡ ಆ ಪ್ರಾಬ್ಲಮ್ಸ್ ಅನ್ನ ಸೊಲ್ಯೂಷನ್ ತಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅಂಥದ್ರಲ್ಲಿ ಒಂದು ಸೆರಾಕೇರ್ನ ಥೆರಪಿಯ ಮುಖಾಂತರ ಅವರಲ್ಲಿ ಎಷ್ಟೇ ಸಿವಿಯರ್ ಪ್ರಾಬ್ಲಮ್ ಇರಲಿ ಅದನ್ನು ನಾವು ಗುಣ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ಎಲ್ರಿಗೂ ನಮಸ್ತೆ. ಹಾಗೆ ಇಬ್ಬರು ಮೇಡಮ್ನವ್ರು ಕೂಡ ಹೇಳಿದರು ಪ್ರಾಬ್ಲಮ್ಸ್ ಬಗ್ಗೆ ಹೇಳಿದರು. ಏನಂತ ಹೇಳಬೇಕಾದ್ರೆ ಟ್ಯಾಬ್ಲೆಟಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಎಕ್ಸಸೈಸ್ ಇಲ್ಲ, ಎಕ್ಸಸೈಸ್ ಇಲ್ಲದೆ ಅವರ ಬಾಡಿಯಲ್ಲಿ ಒಬೆಸಿಟಿ ಪ್ರಾಬ್ಲಮ್ಸ್ ಅಂತ ಹೇಳಿ ಜಾಸ್ತಿ ಆಗ್ತಾ ಇದೆ. ಕೆಲವರಲ್ಲಿ ಒಬೆಸಿಟಿ ಆಗುವಾಗ ಈಗ ಟ್ಯಾಬ್ಲೆಟನ್ನು ಜಾಸ್ತಿಯಾಗಿ ತಗೊಳ್ಳುವಾಗ ಫಸ್ಟ್ ಪ್ರಾಬ್ಲಮ್ಸ್ ಬರೋದೇ ಹಾರ್ಮೋನ್ಸ್ಗಳು ಚೇಂಜಸ್ ಆಗುವಂಥದ್ದು. ಇದು ಆಲ್ಮೋಸ್ಟ್ ಲೇಡೀಸಲ್ಲಿ ಎಲ್ಲರೂ ಸಹ ನೋಡ್ತೇವೆ. ಹೆಣ್ಣು ಮಕ್ಕಳಲ್ಲಿ ಪೀರಿಯಡ್ಸ್ ಸರಿಯಾಗಿ ಆಗ್ತಾ ಇಲ್ಲ, ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ಆಗೋದಿಲ್ಲ, ಲೇಡೀಸಲ್ಲಿ ಒಬೆಸಿಟಿ ಪ್ರಾಬ್ಲಮ್ಸ್ ಬರ್ತದೆ. ಅದು ಪೀರಿಯಡ್ಸ್ ಪ್ರಾಬ್ಲಮ್ಸ್ ಕಂಟಿನ್ಯೂ ಆದಾಗೇ ಅವರಲ್ಲಿ ಸಣ್ಣ ಸಣ್ಣ ಹೆಣ್ಣು ಮಕ್ಕಳಲ್ಲಿ ಸಿಸ್ಟ್ ಫೈಬ್ರಾಯ್ಡ್ಗಳು ಅಂತ ಹೇಳಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ಮುಂಚಿನ ಸಿಸ್ಟಮ್ ಆದರೆ ಅವರು ಅಂತ ಹೇಳಬೇಕಾದ್ರೆ ಒಂದು ಬೆಂಕಿ ಎದುರು ಕುತ್ಕೊಂಡು ಅಡುಗೆ ಮಾಡ್ತಾ ಇದ್ದು ಪರ್ಸ್ನಲ್ ಜಾಗಕ್ಕೆ ಹೀಟ್ ಹೋಗ್ತಾ ಇತ್ತು. ಅವಾಗ ಯಾವುದೇ ಲೇಡೀಸಲ್ಲಿ ಒಂದು ಗರ್ಭಕೋಶದ ಪ್ರಾಬ್ಲಮ್ಸ್ಗಳು ಬರ್ತಾ ಇರಲಿಲ್ಲ. ಸೊ ಒಬೆಸಿಟಿ ಪ್ರಾಬ್ಲಮ್ಸ್ ಬರ್ತಾ ಇರಲಿಲ್ಲ. ಸೊ ಅವಾಗ ಅಂತ ಹೇಳಬೇಕಾದ್ರೆ ತುಂಬ ಮಕ್ಕಳನ್ನ ಹೆರ್ತಾ ಇದ್ರು, ಆ ಲೇಡೀಸಲ್ಲಿ ಪ್ರಾಬ್ಲಮ್ಸ್ ಇರಲಿಲ್ಲ. ಇವಾಗ ಒಂದು ಎರಡು ಮಗು ಆದ ತಕ್ಷಣ ಏನಾಯಿತು, ಪೀರಿಯಡ್ಸ್ ಪ್ರಾಬ್ಲಮ್ಸ್ ಬಂತು, ಫೈಬ್ರಾಯ್ಡ್ ಪ್ರಾಬ್ಲಮ್ಸ್ ಬಂತು, ಹಾಸ್ಪಿಟಲ್ಗೆ ಹೋದ್ರು ಟ್ಯಾಬ್ಲೆಟನ್ನು ತಗೊಂಡ್ರು ಅದರಲ್ಲಿ ಕ್ಲಿಯರ್ ಆಗಲಿಲ್ಲ, ಆಯಿತು ಗರ್ಭಕೋಶವನ್ನು ತೆಗ್ದು ಹಾಕಿದ್ರು. ಅದನಂತರ ಲೇಡೀಸ್ಗೆಲ್ಲ ಪ್ರಾಬ್ಲಮ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಗಂಟು ನೋವು ಬಂತು, ಸೊಂಟ ನೋವು ಬಂತು, ಥೈರಾಯ್ಡ್ ಬಂತು, ಮುಖದಲ್ಲೆಲ್ಲ ಕೂದಲು ಪ್ರಾಬ್ಲಮ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಬಂತು. ಸೊ ಇವತ್ತಿನ ದಿನ ನಾವು ನ್ಯಾಚುರಲ್ ಆಗಿ ಏನಾದರೂ ಟ್ರೀಟ್ಮೆಂಟನ್ನು ಮಾಡಬೇಕು ಅಂತ ಹೇಳಿ ಸೊ ಕೆಲವರು ತುಂಬ ಟ್ರೈ ಮಾಡ್ತಾರೆ. ಬಟ್ ನಮ್ಮ ಸರಾಕೇರ್ ಅಂತ ಹೇಳಿದೆ, ಅದರಲ್ಲಿ ಜೇಸ್ಟೋನ್ ಟ್ರೀಟ್ಮೆಂಟನ್ನು ಮಾಡುವಾಗ ಎಷ್ಟೋ ಜನಕ್ಕೆ ಇವಾಗ ವಿಟಮಿನ್ ಡಿ ಸಿಗ್ತಾ ಇಲ್ಲ. ಸೊ ವಿಟಮಿನ್ ಡಿ ಸಿಗದೆ ಅದರಿಂದನೇ ತುಂಬ ಜನ ಸಫರ್ ಆಗ್ತಾ ಇದ್ದಾರೆ ಆ ಪ್ರಾಬ್ಲಮ್ಸಿಂದ. ಸೊ ನಮ್ಮ ಜೇಸ್ಟೋನಿಂದ ವಿಟಮಿನ್ ಡಿ ಸಿಗುವಾಗ ಅವರ ಹಾರ್ಮೋನ್ಸ್ಗಳನ್ನು ಬ್ಯಾಲೆನ್ಸ್ ತರಲಿಕ್ಕೆ ಹೆಲ್ಪ್ ಮಾಡ್ತದೆ. ಹಿಂಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಜಾಸ್ತಿ ಟೆನ್ಷನ್ ಮಾಡುವಾಗ ಹೆಡ್ಏಕ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಶುಗರ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಕಿಡ್ನಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಲೇಡೀಸಲ್ಲಿ ಪೀರಿಯಡ್ಸ್ ಬರುವಂಥದ್ದು, ಗರ್ಭಕೋಶಗಳನ್ನು ತೆಗೆಯುವಂಥದ್ದು, ಅಂಥ ಪ್ರಾಬ್ಲಮ್ಸ್ಗಳನ್ನು ಸೊ ನಾವೆಲ್ಲ ಎಕ್ಸಸೈಸ್ ಕೂಡ ಮಾಡಿಸ್ತೇವೆ, ಜೇಸ್ಟೋನಿಂದ ಟ್ರೀಟ್ಮೆಂಟ್ ಕೂಡ ಕೊಡ್ತೇವೆ, ಅದೆಲ್ಲ ಪ್ರಾಬ್ಲಮ್ಸ್ಗಳನ್ನು ಕ್ಯೂರ್ ಮಾಡ್ತಾ ಬರ್ಬೋದು. ಅಂದರೆ ಮುಂಚಿನ ಸಿಸ್ಟಮನ್ನೇ ಇವಾಗ ನಾವು ಜೇಸ್ಟೋನ್ ಮೂಲಕ ಕೊಡ್ತಾ ಬರ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಮುಸಲ್ಮಾನ್ ಬಾಂಧವರು ಈದ್ ಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ. ಈ ಒಂದು ಈದ್ ಮುಬಾರಕ್ ಅನ್ನುವಂಥ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವಂಥ ಹುಸೇನ್ ಕಾಟಿಪಳ್ಳ, ಅದೇ ಥರ ಮೊಹಮ್ಮದ್ ಫೈಜಲ್, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ಥರ ಇಷ್ಟೊತ್ತು ನೀವೆಲ್ಲ ಕೇಳಿರುವಂಥ ಮಾಹಿತಿ, ಅದೇ ಥರ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕು, ಮಂಗಳೂರು ಸೆರಾಕೇರ್ಗೆ ಒಂದ್ಸತಿ ಭೇಟಿ ಕೊಟ್ಟು ಇದರ ಬಗ್ಗೆ ಪ್ರಯೋಜನವನ್ನು ಕೂಡ ಪಡ್ಕೊಳ್ಬೋದು, ಅದೇ ಥರ ಹೆಚ್ಚಿನ ಒಂದು ಇನ್ಫಾರ್ಮೇಷನನ್ನು ಕೂಡ ಪಡ್ಕೊಳ್ಬೋದು. ಸೊ ನಾವೆಲ್ಲ ಸೆರಾಕೇರ್ ಸಂಸ್ಥೆಯಲ್ಲಿರುವಂಥ ಸ್ಟಾಫ್ಗಳು ನಿಮ್ಮ ಸೇವೆ ಕೊಡಲಿಕ್ಕೋಸ್ಕರ ನಾವು ಯಾವತ್ತೂ ಕೂಡ ತಯಾರಿದ್ದೇವೆ. ನಮಸ್ಕಾರಗಳು.